ಧಾರವಾಡ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಗೆ ಬರತಕ್ಕಂತ ಶ್ರೀ ನುಗ್ಗಿಕೇರಿ ಗ್ರಾಮದ ಹನುಮಂತ ದೇವರ ಗುಡಿಯ ಮುಂದೆ ಕಳೆದ 15 ವರ್ಷಗಳಿಂದ ನಜೀರ್ ಸಾಬ್ ಅಂತಕಂತ ಒಬ್ಬರು ದಿನನಿತ್ಯದ ಜೀವನಕ್ಕೋಸ್ಕರವಾಗಿ ಅಲ್ಲಿ ಎಲ್ಲರ ಜೊತೆಯೂ ಒಂದು ಸುಮಧರ ಬಾಂಧವ್ಯದಲ್ಲಿ ವೃತ್ತಿಯನ್ನು ಏನು ಮಾಡ್ತಾ ಇದ್ದಾರೆ ಆ ಒಂದು ಕಲ್ಲಂಗಡಿ ಹಣ್ಣಿನ ಅಂಗಡಿಯ ಒಂದು ಜೀವನ ಏನು ಮಾಡ್ತಾ ಇದ್ದರು ಈ ದಿನ ಕೆಲವು ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಯುವಕರು ಆ ಅಂಗಡಿಗೆ ನುಗ್ಗಿ ಆ ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ರಸ್ತೆಗೆ ಚೆಲ್ಲಾಡಿ ಆ ಒಂದು ದೃಶ್ಯವನ್ನು ನಾನು ಗಮನಿಸಿದಂತದ್ದು ನೋಡಿದಾಗ ತುಂಬ ನೋವಿನಿಂದ ಈ ಒಂದು ವಿಷಯವನ್ನು ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವರಿಗೆ ವಿಶೇಷವಾಗಿ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಈ ರೀತಿಯ ಒಂದು ಘಟನೆಗಳನ್ನು ಹಿಂದೂ ಸಂಘಟನೆಗಳ ಹೆಸರಿನಲ್ಲಿ ಕೆಲವು ಯುವಕರ ನಡವಳಿಕೆಗಳನ್ನು ನೋಡಿದಾಗ ಅವರು ಸಾಮರಸ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥವರಲ್ಲ ರೌಡಿ ಎಲಿಮೆಂಟ್ಗಳು ಅವರು ಬಹುಶಃ ಅವ್ರು ನಡ್ಕೊಂಡಂಥ ರೀತಿಗಳನ್ನು ನೋಡಿದ್ರೆ ಈ ಒಂದು ವಿಡಿಯೋವನ್ನು ನೋಡಿದಾಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವರು ಯಾವ ರೀತಿಯಲ್ಲಿ ಗೌರವ ತೋರಿಸ್ತಾರೆ ಆ ಪೊಲೀಸ್ ಕಾನ್ಸ್ಟೇಬಲ್ ಆ ದೂರವಾಣಿ ಮುಖಾಂತರ ಅವರು ಐಆರ್ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಆ ಫೋನನ್ನು ತೆಗೆದುಕೊಂಡು ಯಾವುದೋ ಸಿನಿಮಾದ ದೃಶ್ಯಗಳನ್ನು ಹೀರೋಯಿಸಂ ತೋರಿಸ್ತಕ್ಕಂಥ ರೀತಿಯಲ್ಲಿ ಆ ಯುವಕರು ಮಾಡಿರ್ತಕ್ಕಂಥ ಘಟನೆ ಏನಿದೆ ಸರ್ಕಾರಕ್ಕೆ ಏನಾದರೂ ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಉಳಿಸಬೇಕು ಅನ್ನೋದಿದ್ದರೆ ಇಂಥ ಒಂದು ಸಮಾಜಘಾತಕ ಯುವಕರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಇದನ್ನು ಬಹಳ ಕಂಡತುಂಡವಾಗಿ ಹೇಳ್ತೇನೆ ಯಾವುದೇ ಸಮಾಜ ಇರಲಿ ಈ ರೀತಿಯ ವಾತಾವರಣವನ್ನು ಮಾಡಿದಾಗ ಅದು ಹಿಂದೂ ಸಮಾಜ ಇರ್ಬೋದು ಮುಸಲ್ಮಾನ್ ಸಮಾಜ ಇರ್ಬೋದು ಮತ್ತಿನ್ಯಾವುದೇ ಸಂಘಟನೆಗಳಿರ್ಬೋದು ಇಂಥ ಸಂದರ್ಭದಲ್ಲಿ ಕಠಿಣವಾದಂಥ ಕ್ರಮವನ್ನು ಸರ್ಕಾರ ತೆಗೆದುಕೋಬೇಕಾದಂಥದ್ದು ಸರ್ಕಾರದ ಕರ್ತವ್ಯ ಇದೆ.